ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನಿಸ್ ಕ್ರಿಯೇಟಿವ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಅಥವಾ ಆ ಒಂದು ವ್ರತದ ಆಚರಣೆ ಯಾವ ರೀತಿಯಾಗಿ ಇರಬೇಕು, ಜೊತೆಗೆ ನೈವೇದ್ಯ ಪೂಜಾ ವಿಧಾನ ಆಗಿರ್ಬೋದು, ಕಳಸ ಸ್ಥಾಪನೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬಾರ್ದು. ಹಾಗೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನು ಈ ಒಂದು ವ್ರತವನ್ನು ನಾವು ಶ್ರಾವಣ ಮಾಸದ ಶುಕ್ಲಪಕ್ಷದ ಎರಡನೇ ಶುಕ್ರವಾರ ಈ ಒಂದು ವ್ರತವನ್ನು ನಾವು ಆಚರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಈ ವರ್ಷ ಅಂದರೆ 2022 8/5 ಶುಕ್ರವಾರದಂದು ಈ ಒಂದು ವರಮಹಾಲಕ್ಷ್ಮಿ ವ್ರತ ಬಂದಿದೆ. ಸ್ವಾತಿ ನಕ್ಷತ್ರ ಶುಭಯೋಗದಲ್ಲಿ ಬಂದಿರುವಂತಹ ಈ ವಾರ ತುಂಬಾ ಒಳ್ಳೆಯದು ಈ ಒಂದು ಪೂಜೆಯನ್ನು ಮಾಡ್ಕೊಳ್ಳೋದಕ್ಕೆ ಅಂತಲೇ ಹೇಳ್ಬೋದು. ಇನ್ನು ನಾವು ಇದೇ ದಿನದಂದು ಯಾಕೆ ಪೂಜೆಯನ್ನು ಮಾಡ್ಕೋಬೇಕು ಅಂದರೆ, ದೇವದಾನವರು ಕ್ಷೀರ ಸಮುದ್ರವನ್ನು ಮತಿಸಲು ಮಹೇಂದ್ರನ ಸಂಪತ್ ಸ್ವರೂಪಿಣಿಯಾದ ಮಹಾಲಕ್ಷ್ಮಿಯನ್ನು ಆವಿರ್ಭವಿಸಿ ದೇವದಾನವರಿಗೆ ವರವನ್ನು ಅನುಗ್ರಹಿಸಿದಳು. ಮತ್ತು ದೇವಲೋಕಕ್ಕೆ ಸಂಪತ್ತನ್ನು ಕೊಟ್ಟ ದಿನ ಅದು. ಅದಕ್ಕೋಸ್ಕರನೇ ನಾವು ವರಮಹಾಲಕ್ಷ್ಮಿ ದಿನದ ಆ ದಿನದಂದೇ ನಾವು ಈ ಒಂದು ಪೂಜೆಯನ್ನು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳೋದ್ರಿಂದ ಸರ್ವ ಸಂಪತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂಥೇಳಿ ಹೇಳಲಾಗುತ್ತೆ. ಇನ್ನು ನಾವು ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅಂದರೆ, ಬೆಳಗಿನ ಜಾವ 4:30-5:30 ಒಳಗಡೆ ತುಂಬಾ ಒಳ್ಳೆಯದು. ಈ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಅಂಥೇಳಿ ಕರೀತಾರೆ. ತುಂಬ ಅಂದರೆ ತುಂಬ ಒಳ್ಳೆಯದು. ಅಥವಾ ನಮಗೆ ಅಷ್ಟೊತ್ತಿಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ, ಎಲ್ಲವನ್ನು ನೀವು ರೆಡಿ ಮಾಡಿಕೊಂಡು ಸಂಜೆ ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ಈ ಒಂದು ಪೂಜೆಯನ್ನು ಮಾಡ್ಕೋಬೇಕು. ಇನ್ನು ಬೆಳಗಿನ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡ್ಕೋತೀವಿ ಅಂತಂದರೆ, ಹಿಂದಿನ ದಿನವೇ ನಾವು ಎಲ್ಲವನ್ನು ರೆಡಿ ಇಟ್ಕೊಂಡಿರಬೇಕು. ಅಂದರೆ ಪೂಜೆಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ಸಿದ್ಧವಾಗಿ ಇಟ್ಕೋಬೇಕು. ಜೊತೆಗೆ ಕಳಸಕ್ಕೆ ಸೀರೆಯನ್ನೆಲ್ಲ ಕೂಡಿಸಿ ನಾವು ರೆಡಿ ಇಟ್ಕೊಂಡು ಬೆಳಗಿನ ಜಾವನೇ ಬೇಗನೆ ಎದ್ದು ಮನೆಯನ್ನೆಲ್ಲ ಕುಡಿಸಿ ಒರೆಸಿ ಸ್ವಚ್ಛ ಮಾಡ್ಕೋಬೇಕು. ಅದಾದ ನಂತರ ತಲೆ ಸ್ನಾನವನ್ನು ಮಾಡ್ಕೋಬೇಕು. ಸಾಧ್ಯ ಆದರೆ ಸ್ವಲ್ಪ ಅರಿಶಿನವನ್ನು ಹಚ್ಕೊಳ್ಳಿ. ಅದಾದ ನಂತರ ಎಣ್ಣೆ ಸ್ನಾನವನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದು. ನಂತರ ನಾವು ಮನೆಯ ರಂಗೋಲಿಯನ್ನು ಹಾಕೋಬೇಕು. ಅದಾದ ನಂತರ ಬಾಗಿಲಿಗೆ ತೋರಣ ಹಾಕೋದಾಗಿರ್ಬೋದು ಅಥವಾ ಹೂಗಳ ಅಲಂಕಾರ ಎಲ್ಲವನ್ನು ಮಾಡಿಕೊಂಡಾದ ಮೇಲೆ ನಾವು ಮೊದಲು ನಾವು ಮನೆ ದೇವರ ಬಳಿ ನಾವು ಒಂದು ದೀಪವನ್ನು ಹಚ್ಚೋದನ್ನು ಮಾಡ್ಕೋಬೇಕು. ಅದಾದ ನಂತರ ಮನೆ ದೇವರನ್ನು ನೆನೆಸ್ಕೊಳ್ಳೋದು, ಮಹಾಲಕ್ಷ್ಮಿ ತಾಯಿಯನ್ನು ನೆನೆಸ್ಕೊಂಡು ನಾವು ನಂತರ ನಾವೇನು ಕಳಸ ಸ್ಥಾಪನೆ ಮಾಡಿರ್ತೀವಲ್ಲ ಅಲ್ಲಿ ಒಂದು ದೀಪಾರಾಧನೆಯನ್ನು ಮಾಡ್ಕೋಬೇಕು. ಬೆಳಗ್ಗೆ ಬೇಗನೆ ಎದ್ದು ಇಷ್ಟನ್ನು ಮಾಡಿಕೊಂಡ್ರೆ ನಾವು ಅದಾದ ನಂತರ ನಾವು ದೇವಿಗೆ ಅಲಂಕಾರವನ್ನು ಮಾಡ್ಕೊಳ್ಳೋದಕ್ಕೆ ಅಥವಾ ಮಂಗಳಾರತಿಯನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಅಷ್ಟೋತ್ತರ ಆಗಿರ್ಬೋದು ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಮತ್ತು ನೈವೇದ್ಯವನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಸಮಯ ಸಿಗ್ತಾ ಹೋಗುತ್ತೆ. ಇನ್ನು ಅಷ್ಟು ಬೇಗ ನಮಗೆ ನೈವೇದ್ಯವನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಸಾಕಾಗೋದಿಲ್ಲ ಸಮಯ ಅಂತ ಅಂದ್ಕೊಳ್ಳೋದಾದರೆ, ನೀವು ಸ್ವಲ್ಪ ಹಾಲು ಮತ್ತು ಸಕ್ಕರೆನ ಇಡ್ಬೋದು ಅಥವಾ ಬಾಳೆಹಣ್ಣು ಇದನ್ನು ಕೂಡ ಅಥವಾ ಮೊಸರನ್ನು ಮಾಡ್ತೀವಿ ಅಂದರೆ ಇದನ್ನಾದರೂ ಇಟ್ಟುಬಿಟ್ಟು ನೀವು ದೇವರಿಗೆ ನೈವೇದ್ಯವನ್ನು ಮಾಡ್ಕೋಬೋದು. ಇನ್ನು ಮಹಾಲಕ್ಷ್ಮಿ ತಾಯಿ ತುಂಬಾ ಅಲಂಕಾರ ಪ್ರಿಯೆ. ನಾವು ಎಷ್ಟು ಅಲಂಕಾರ ಮಾಡಿದ್ರು ಅಷ್ಟು ಚೆನ್ನಾಗಿ ನಮಗೆ ಕಾಣಿಸ್ತಾ ಹೋಗ್ತಾಳೆ. ಅದೇ ರೀತಿಯಾಗಿ ನಾವು ಮನೆಯನ್ನು ಸ್ವಚ್ಛವಾಗಿಟ್ಕೋಬೇಕು, ಜೊತೆಗೆ ನಮ್ಮ ಮನಸ್ಸನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಂಡು ಈ ಒಂದು ಪೂಜೆಯನ್ನು ಮಾಡ್ಕೋಬೇಕು. ಜೊತೆಗೆ ಮಹಾಲಕ್ಷ್ಮಿ ತಾಯಿ ಯಾವ ರೀತಿ ಅಲಂಕಾರ ಮಾಡಿಕೊಂಡಿರ್ತಾಳೋ ಅದೇ ರೀತಿಯಾಗಿ ಪೂಜೆ ಮಾಡುವಂತಹ ಹೆಣ್ಮಕ್ಳಾಗಿರ್ಬೋದು ಅಥವಾ ಮನೆಯಲ್ಲಿ ಇರುವಂತಹ ಹೆಣ್ಮಕ್ಳಾಗಿರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಪೂಜೆಯನ್ನು ಮಾಡಿದ್ರೆ ದೇವಿ ಸಂತೃಪ್ತಳಾಗ್ತಾಳೆ ಅಂತೇಳಿ ಹೇಳ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಹೂವು ಬಳೆ ಮತ್ತು ಅರಿಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡ್ಕೋಬೇಕು. ಜೊತೆಗೆ ಪೂಜೆ ಮಾಡುವಂತಹವರು ಸೀರೆಯನ್ನು ಉಟ್ಕೊಂಡೆ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠವಾದದ್ದು ಅಂತಲೇ ಹೇಳ್ತಾರೆ. ಇನ್ನು ನಾವು ಎಲ್ಲ ಪೂಜೆಗೂ ಮೊದಲು ನಾವು ಮಾಡುವಂತಹದ್ದು ಗಣಪನ ಪೂಜೆ. ಅದಕ್ಕೋಸ್ಕರ ನಾವು ಮೊದಲು ಗಣಪತಿಗೆ ಪೂಜೆಯನ್ನು ಮಾಡ್ಕೋಬೇಕು. ವಿಗ್ರಹ ಇತ್ತು ಅಂದರೆ ವಿಗ್ರಹವನ್ನು ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ, ಅಥವಾ ಇಲ್ಲ ಅಂತಂದರೆ ನೀವು ಅರಿಶಿಣದ ಒಂದು ಉಂಡೆಯನ್ನು ಮಾಡಿ ಅದಕ್ಕೆ ನೀವು ಗರಿಕೆಯನ್ನು ಸಿಗಿಸ್ಕೋಬೇಕು, ಅದಕ್ಕೆ ನೀವು ಪೂಜೆಯನ್ನು ಮಾಡ್ಕೋಬೇಕು. ಅಥವಾ ಹಸುವಿನ ಸಗಣಿಯಿಂದ ಕೂಡ ನೀವು ಗಣಪನನ್ನು ಮಾಡಿಕೊಂಡು ವಿಘ್ನೇಶ್ವರನನ್ನು ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂವು ಧೂಪ ದೀಪ ಎಲ್ಲವನ್ನು ಬೆಳಗ್ಗೆ ನೀವು ಮೊದಲು ಗಣೇಶನನ್ನು ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ನಾವು ಕಳಸವನ್ನು ಯಾವ ರೀತಿಯಾಗಿ ಇಟ್ಕೋಬೇಕು ಅಂದರೆ, ಮೊದಲು ಒಂದು ಮಣೆಯನ್ನು ಇಟ್ಕೊಳ್ಳಿ, ಅದರ ಮೇಲೆ ಒಂದು ಬಾಳೆ ಎಲೆಯನ್ನು ಹರಡ್ಕೋಬೇಕು. ಬಾಳೆ ಎಲೆಯ ಮೇಲುಗಡೆ ಅರಿಶಿನ ಕುಂಕುಮ
ಎಲ್ಲವನ್ನು ಹಚ್ಚಿ ನೀವು ಅಷ್ಟದಳದ ಒಂದು ರಂಗೋಲಿಯನ್ನು ಹಾಕ್ಕೊಳ್ಳಿ. ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ಅದಕ್ಕೆ 5 ಮುಷ್ಟಿ ಆಗೋಷ್ಟು ಅಕ್ಕಿ ಅಥವಾ 1 ಸೇರಿನಷ್ಟು ಅಕ್ಕಿಯನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಿರುವಂಥ ಅಕ್ಕಿ ಏನಿದೆ ಅದರ ಮೇಲ್ಗಡೆ ಉಂಗುರದ ಬೆರಳಿನಿಂದ, ಬಲಗೈಯಿಂದ ಉಂಗುರದ ಬೆರಳಿನಿಂದ ನೀವು ಸ್ವಸ್ತಿಕನ್ನು ಅದರ ಮೇಲೆ ಬರ್ಕೋಬೇಕು. ಅದಾದ ನಂತರ ಅದರ ಮೇಲ್ಗಡೆ ನೀವು ಕಳಸದ ಏನು ಚೊಂಬನ್ನು ಇಡ್ತಿರೋ ಅಥವಾ ದೊಡ್ಡ ಒಂದು ಬಿಂದಿಗೆಯನ್ನು ಇಡ್ತೀರೋ ಏನಿಡ್ತೀರೋ ಆ ಒಂದು ಕಳಸವನ್ನು ಆ ಒಂದು ಅಕ್ಕಿ ಮೇಲೆ ಏನು ಬರ್ತಿರ್ತಿರೋ ಅದರ ಮೇಲ್ಗಡೆ ಇಟ್ಕೋಬೇಕಾಗತ್ತೆ. ಅದಕ್ಕೆ ನೀವು ಶುದ್ಧವಾದಂಥ ಒಂದು ನೀರನ್ನು ಹಾಕೋಬೇಕು. ನೀರು ಹಾಕಾದಮೇಲೆ ಆ ಒಂದು ನೀರಿಗೆ ನೀವು ಅರಿಶಿನ, ಕುಂಕುಮ ಮತ್ತು ಕೆಂಪು ಹೂವನ್ನು ಹಾಕೋಬೇಕು, 1 ನಾಣ್ಯವನ್ನು ಹಾಕೋಬೇಕು, ಸ್ವಲ್ಪ ಅಕ್ಷತೆಯನ್ನು ಹಾಕೋಬೇಕು. ಇದಿಷ್ಟು ನಾವು ಈ ಒಂದು ನೀರೊಳಗಡೆ ಏನಿದೆ ಇದಕ್ಕೆ ಹಾಕ್ಕೊಂಡು ಮತ್ತು ನಾವು ನಮಸ್ಕಾರವನ್ನು ಮಾಡ್ಕೋಬೇಕಾಗತ್ತೆ. ಈ ಒಂದು ನೀರೇನಿದೆ ಇದು ತುಂಬಾ ಪವಿತ್ರವಾದದ್ದು, ಯಾಕಂದರೆ ಇದರಲ್ಲಿ ನಾವು ಕಲಶವನ್ನು ಕೂರಿಸ್ತಾ ಇದ್ವಿ. ಇದು ತುಂಬಾ ಪವಿತ್ರವಾದಂಥ ನೀವು ಇನ್ನು ನಾವು ಇದನ್ನು ಕಳಸ ವಿಸರ್ಜನೆ ಏನು ಮಾಡ್ತೀವಲ್ಲ ಕಳಸ ವಿಸರ್ಜನೆ ಆದ ನಂತರ ನಾವು ಇದನ್ನು ಈ ಒಂದು ನೀರೇನಿದೆ ಇದನ್ನು ಮೈ ಮೇಲೆ ಪ್ರೋಕ್ಷಣೆ ಮಾಡ್ಕೊಳೋದಾಗಿರ್ಬೋದು ಅಥವಾ ಮನೆಗೆಲ್ಲ ಕೂಡ ಪ್ರೋಕ್ಷಣೆ ಮಾಡಿದ್ರೆ ತುಂಬಾ ಶ್ರೇಷ್ಠವಾದದ್ದು ಅಂತಲೇ ಹೇಳ್ತಾರೆ. ಇನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಕಳಸ ಏನಿದೆ ಇದಕ್ಕೆ ನಾವು 5 ಅಥವಾ 3 ವಿಳೆದೆಲೆಯನ್ನು ಇಟ್ಕೋಬೇಕು. ಕೆಲವೊಬ್ಬರು ಮಾವಿನ ಎಲೆ ಕೂಡ ಇಡ್ತಾರೆ. ಆ ಒಂದು ರೂಢಿ ನಿಮ್ಮಲ್ಲಿದೆ ಅಂತಂದರೆ ನೀವು ಮಾವಿನ ಎಲೆಯನ್ನು ಕೂಡ ಇದಕ್ಕೆ ಇಟ್ಕೊಬೋದು. ಈ ಒಂದು ಮಾವಿನ ಎಲೆ ಅಥವಾ ವಿಳೆದೆಲೆ ಏನು ಇಟ್ಕೊಂಡಿದ್ದೀವಿ ಇದರ ಮಧ್ಯದಲ್ಲಿ ಒಂದು ಕಳಸದ ಕಾಯನ್ನು ಇಟ್ಕೋಬೇಕು. ನೀವು ಮುಖವಾಡ ಏನು ಹಾಕೋದಿಲ್ಲ ಅಂದರೆ ಬರೀ ಹಾಗೆಯೇ ಈ ಒಂದು ಕಾಯಿಗೆ ಅಲಂಕಾರವನ್ನು ಮಾಡಿ ಇಡ್ಬೋದು, ಅಥವಾ ಮುಖವಾಡವನ್ನು ಹಾಕ್ತೀವಿ ಅಂದರೆ ಬರೀ ಕಾಯನ್ನು ಇಟ್ಬಿಟ್ಟು ಅದಾದ ನಂತರ ಮುಖವಾಡವನ್ನು ಹಾಕಿ ಅದಕ್ಕೂ ಕೂಡ ನೀವು ಅರಿಶಿನ, ಕುಂಕುಮ ಮತ್ತು ಕಾಡಿಗೆ ಎಲ್ಲನೂ ಇಟ್ಬಿಟ್ಟು ಅಲಂಕಾರವನ್ನು ಮಾಡಿ ಈ ಒಂದು ಕಳಸವನ್ನು ನೀವು ಇಟ್ಕೋಬೋದು. ಕೆಲವೊಬ್ಬರು ಸೀರೆಯನ್ನು ಉಡಿಸುವಂಥ ಅಭ್ಯಾಸ ಕೂಡ ಇರುತ್ತೆ. ಅಂಥವರು ನೀವು ಈ ಒಂದು ಕಳಸ ಏನು ಇಟ್ಕೊಂಡಿರ್ತೀರೋ ಅದಕ್ಕೆ ಸೀರೆಯನ್ನು ಮೊದಲೇ ರೆಡಿ ಮಾಡಿಕೊಂಡ್ರೆ, ರೆಡಿ ಮಾಡಿ ಉಡಿಸಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ಯಾವ ರೀತಿಯ ಸೀರೆಗಳನ್ನು, ಯಾವ ಬಣ್ಣದ ಸೀರೆಗಳನ್ನು ಉಡಿಸ್ಬೇಕು ಅಂದರೆ ಯಾವುದಾದ್ರೂ ಉಡಿಸ್ಬೋದು. ತುಂಬಾ ಶ್ರೇಷ್ಠವಾದದ್ದು ಅಂದರೆ ಹಸಿರು ಮತ್ತು ಕೆಂಪು ತುಂಬ ಅಂದರೆ ತುಂಬಾ ಒಳ್ಳೆಯದು. ಅದರಲ್ಲೂ ಈ ಒಂದು 2022 8 ಮತ್ತು 5 ತಾರೀಕು ಸ್ವಾತಿ ನಕ್ಷತ್ರದಲ್ಲಿ ಈ ಒಂದು ವೃತ ಬಂದಿರೋದ್ರಿಂದ ತುಂಬಾ ಶುಭಯೋಗ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನೀವು ದಾಳಿಂಬೆ ಹಣ್ಣಿನ ಕಲರ್ ಅಥವಾ ಇದನ್ನು ರಾಣಿ ಪಿಂಕ್ ಅಂತ ಹೇಳಿ ಕರೀತಾರೆ, ಈ ಬಣ್ಣದ ಸೀರೆಯನ್ನು ನೀವು ದೇವಿಗೆ ಉಡಿಸೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಅಂಥೇಳಿ ಹೇಳ್ಬೋದು. ಆದಷ್ಟು ಹೊಸ ಸೀರೆಗಳನ್ನು ಉಡಿಸೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಮಡ್ಲಕ್ಕಿ ಕೊಟ್ಟಿರೋವಂಥದ್ದು ಅಥವಾ ಬೇರೆ ಯಾರು ನಮಗೆ ಗಿಫ್ಟ್ ಕೊಟ್ಟಿರೋವಂಥದ್ದು ಅಂಥ ಸೀರೆಗಳನ್ನು, ಅಥವಾ ನಾವು ಇದನ್ನು ಹಾಕೇ ಇಲ್ಲ ನಾವು ಹಾಗೆ ಇಟ್ಟಿದ್ದೀವಿ, ಖಂಡಿತವಾಗ್ಲೂ ಆ ರೀತಿ ಸೀರೆಗಳನ್ನು ತಾಯಿಗೆ ನೀವು ಉಡಿಸೋದಕ್ಕೆ ಹೋಗಬಾರ್ದು. ನಾವು ಪೂಜೆ ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ಹೊಸ ಸೀರೆಯನ್ನು ತಂದು ನಾವು ಉಡಿಸೋದು ತುಂಬಾ ಶ್ರೇಷ್ಠವಾದದ್ದು, ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹೊಸ ಸೀರೆಯೊಟ್ಟಿಗೆ ಬ್ಲೌಸ್ ಇದೆ ಅದನ್ನು ನಾವು ಕಟ್ ಮಾಡಿ ತೆಗೆದು ಆ ಬ್ಲೌಸನ್ನು ಹಾಕ್ತೀವಿ ಅಂಥೇಳಿ ಹಾಗೆಲ್ಲ ಮಾಡಬಾರ್ದು. ಸೀರೆಗೆ ಕತ್ತರಿಯನ್ನು ಹಾಕ್ಬಿಟ್ಟು ಅದನ್ನು ದೇವ್ರಿಗೆ ಹಾಕಬಾರ್ದು. ಅದಕ್ಕೋಸ್ಕರ ನೀವು ಬೇರೆ ಒಂದು ಬ್ಲೌಸ್ ಪೀಸನ್ನು ದೇವರಿಗೆ ಇಡಬೇಕಾಗತ್ತೆ, ಸೀರೆಯನ್ನು ಹಾಗೆಯೇ ಇಡಬೇಕು. ಈ ರೀತಿ ಮಾಡೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಕೆಲವೊಬ್ಬರಿಗೆ ಕಳಸ ಎಲ್ಲ ಕೂರಿಸೋದು ಅವ್ರ ಮನೆಯಲ್ಲಿ ಪದ್ಧತಿ ಇರೋದಿಲ್ಲ, ಈ ರೀತಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡೋದು ಅವ್ರ ಮನೆಯಲ್ಲಿ ಪದ್ಧತಿ ಇರೋದಿಲ್ಲ ಅಂಥವರು ಬರೀ ಫೋಟೋವನ್ನು ಇಟ್ಟು ಪೂಜೆ ಮಾಡಿದ್ರೂ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಬರೀ ಒಂದು ಫೋಟೋ ಅಥವಾ ಒಂದು ಕಳಸವನ್ನು ಇಟ್ಟು ಕೂಡ ನಾವು ಪೂಜೆ ಮಾಡಿದ್ರೆ ಒಳ್ಳೆ ಮನಸ್ಸಿನಿಂದ ಖಂಡಿತವಾಗ್ಲೂ ಆ ದೇವಿ ಪ್ರಸನ್ನಳಾಗ್ತಾಳೆ. ಒಂದು ನೈವೇದ್ಯ ಅಥವಾ ಒಂದು ಮಂಗಳಾರತಿಯನ್ನು ಮಾಡೋದ್ರಿಂದನೂ ಕೂಡ ತುಂಬಾ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ರೀತಿ ಕಳಸ ಸ್ಥಾಪನೆ ಆದಮೇಲೆ ನಾವು ಸೀರೆ ಅಲಂಕಾರವನ್ನೆಲ್ಲ ಮಾಡಿ ಆದಮೇಲೆ ದೇವರಿಗೆ ನಾವು ಬಳೆ ಮತ್ತು ಒಡವೆಗಳನ್ನು ಹಾಕ್ತೀವಿ ಅಂತಂದರೆ ಆ ಒಂದು ಒಡವೆಗಳನ್ನು ಕೂಡ ನಾವಿಲ್ಲಿ ಹಾಕ್ಬೋದು, ಅಥವಾ ದೇವರಿಗೆ ಅಂಥೇಳಿ ಎತ್ತಿಟ್ಟಿರುವಂಥ ಒಂದು ಮಂಗಲಿ ಏನಿರುತ್ತೆ ಅದನ್ನು ಕೂಡ ಹಾಕ್ಬೋದು. ಅಥವಾ ಇಲ್ಲ ಅಂತ ಅಂದ್ಕೊಳ್ಳೋದಾದರೆ ನೀವು ಅರಿಶಿಣದ ಕೊಂಬಿಗೆ ಒಂದು ದಾರವನ್ನು ಕಟ್ಟಿ ಅದನ್ನು ಕೂಡ ಮಾಂಗಲ್ಯದ ರೂಪದಲ್ಲಿ ಹಾಕ್ಬೋದು. ದೇವಿಗೆ ಬಳೆ, ಕಾಲುಂಗುರ ಮತ್ತು ಮಾಂಗಲ್ಯವನ್ನು ಬೇರೆ ಒಡವೆಗಳನ್ನು ಹಾಕ್ತೀವಿ ಅಂದರೆ ಅದನ್ನು ಕೂಡ ಹಾಕಿ ನೀವು ಪೂಜೆಗಳನ್ನು ಮಾಡ್ಕೋಬೋದು. ಇನ್ನು ನಾವು ನಮ್ಮ ಒಡವೆಗಳನ್ನು ಹಾಕ್ತೀವಿ ಅಂದರೆ ಅದನ್ನು ಮೊದಲು ನೀರಿನಲ್ಲಿ ಶುದ್ಧಗೊಳಿಸಿ ಅದಾದ ನಂತರ ಸ್ವಲ್ಪ ಹಸುವಿನ ಹಾಲು ಮತ್ತು ಗೋಮೂತ್ರ ಎಲ್ಲವನ್ನು ಹಾಕಿ ತೊಳೆದು ಅದಾದ ನಂತರ ಅದನ್ನು ದೇವಿಗೆ ಹಾಕಬೇಕಾಗತ್ತೆ. ಇನ್ನು
ಇನ್ನು ನಾವು ಪೂಜೆಗೆ 5 ಬಗೆಯ ಹೂಗಳನ್ನು ಬಳಸಬೇಕಾಗತ್ತೆ. ಅದರಲ್ಲಿ ನಾವು ಒಂದು ಕಮಲದ ಹೂ ಇದ್ದರೆ ತುಂಬಾ ಶ್ರೇಷ್ಠವಾದದ್ದು. ಜೊತೆಗೆ 5 ಅಥವಾ 9 ಬಗೆಯ ಹಣ್ಣುಗಳನ್ನು ಇಟ್ಟು ನಾವು ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ದೇವರ ಬಳಿ ನಾವು 32 ಕಾಯಿನ್ಗಳನ್ನು ಇಟ್ಟು ಕೂಡ ಪೂಜೆ ಮಾಡ್ಕೋಬೋದು. ಜೊತೆಗೆ ನೋಟುಗಳನ್ನಾದರೂ ಇಡ್ಬೋದು ಪೂಜೆಗೆ ಅಂಥೇಳಿ. ಅದನ್ನು ಕೂಡ ದುಡ್ಡನ್ನು ಕೂಡ ನಾವು ಇಟ್ಟು ಪೂಜೆನ ಮಾಡ್ಕೋಬೋದು. ಇನ್ನು ಮಡಿಲಕ್ಕಿಗೆ ನಾವಿಲ್ಲಿ ಏನೆಲ್ಲ ತೊಗೋಬೇಕು ಅಂದರೆ 2 ವಿಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ, ಬಳೆ, 1 ಬ್ಲೌಸ್ ಪೀಸು, ಸ್ವಲ್ಪ ಅಕ್ಕಿ, ಅದಾದ ನಂತರ ಹೂವು, ಕೆಲವೊಬ್ಬರು ಒಣಕೊಬ್ಬರಿ ಇಡ್ತಾರೆ, ಒಣಕೊಬ್ಬರಿ ಸ್ವಲ್ಪ ಬೆಲ್ಲ ಇದನ್ನು ಕೂಡ ಇಡ್ತಾರೆ. ಇಡುವಂಥವ್ರ ಪದ್ಧತಿ ಇದ್ದರೆ ಅದನ್ನು ಕೂಡ ಇಡ್ಬೋದು. ಇಲ್ಲಾಂದರೆ ಇವಿಷ್ಟನ್ನು ಇಟ್ಟುಬಿಟ್ಟು ನಾವು ದೇವರಿಗೆ ಮಡಿಲಕ್ಕಿಯನ್ನು ಇಡಬೇಕಾಗತ್ತೆ. ನೋಡಿ, ಇಷ್ಟೆಲ್ಲ ತಯಾರಿ ಆದ ನಂತರ ನಾವು ಪೂಜೆಯನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ನೋಡಿ. ಒಂದು ಪಂಚಪಾತ್ರೆಯಲ್ಲಿ ಶುದ್ಧವಾದಂಥ ನೀರನ್ನು ತಗೋಬೇಕು. ಅದರಲ್ಲಿ 1 ಹೂವನ್ನು ಹಾಕಿ ಅದರಿಂದ ಕಳಸಕ್ಕೆ ಪ್ರೋಕ್ಷಣೆಯನ್ನು ಮಾಡಬೇಕು. ಅಂದರೆ ಸ್ವಲ್ಪ ಸಿಂಪಡಿಸಬೇಕು ಕಳಸಕ್ಕೆ, ನಾವು ಸ್ವಲ್ಪ ನೀರನ್ನು ಸಿಂಪಡಿಸಬೇಕು. ಇದರಿಂದ ನಾವು ದೇವಿಯನ್ನು ಶುದ್ಧ ಮಾಡಿದಾಗೆ ಆಗುತ್ತೆ. ಇದಾದ ನಂತರ ಚಿಕ್ಕದೊಂದು ಲಕ್ಷ್ಮಿಯ ಮೂರ್ತಿ ಇದ್ದರೆ ಅದನ್ನು ನೀವು 1-2 ವಿಳ್ಯದೆಲೆಯ ಮೇಲ್ಗಡೆ ಇಟ್ಕೋಬೇಕು. ಅದನ್ನು ನೀವು ಒಂದು ಚಿಕ್ಕ ಪ್ಲೇಟ್ನಲ್ಲಿ ಈ ರೀತಿ ವಿಳ್ಯದೆಲೆ ಇಟ್ಕೊಂಡು ಅದ್ರ ಮೇಲ್ಗಡೆ ಮೂರ್ತಿಯನ್ನು ಇಟ್ಕೋಬೇಕಾಗತ್ತೆ. ನೀವು ಮೊದಲೇ ಪಂಚಾಮೃತ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅದಾದ ನಂತರ ವಿಗ್ರಹಕ್ಕೆ ನೀವು ಸ್ವಲ್ಪ ಸ್ವಲ್ಪನೇ ಈ ಒಂದು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನೀರಿನಿಂದ ಆ ಒಂದು ವಿಗ್ರಹವನ್ನು ತೊಳೆದುಬಿಟ್ಟು ಅದನ್ನು ನೀವು ಕಳಸ ಏನು ಪ್ರತಿಷ್ಠಾಪನೆ ಮಾಡಿರ್ತೀರ ಅದರ ಕೆಳಗಡೆ ನೀವು ಈ ಒಂದು ಮೂರ್ತಿಯನ್ನು ಇಟ್ಕೋಬೇಕಾಗತ್ತೆ. ಅಥವಾ ಈ ರೀತಿ ಲಕ್ಷ್ಮಿಯ ಚಿಕ್ಕ ಮೂರ್ತಿ ಇಲ್ಲ ಅಂತ ಅಂದ್ಕೊಳ್ಳೋದಾದರೆ 1 ಹೂವನ್ನು ತೆಗೆದುಕೊಳ್ಳಿ. ಅದನ್ನು ನೀವು ಏನು ಪಂಚಾಮೃತ ಮಾಡಿರ್ತೀರಾ ಅದರಲ್ಲಿ ಅದ್ದುಬಿಟ್ಟು ಅದನ್ನು ಕೂಡ ನೀವು ಕಳಸದ ಪಕ್ಕದಲ್ಲಿ ಇಟ್ಕೊಳ್ಳೋದ್ರಿಂದನೂ ಕೂಡ ವಿಗ್ರಹಕ್ಕೆ ನಾವು ಯಾವ ರೀತಿಯಾಗಿ ಪಂಚಾಮೃತ ಅಭಿಷೇಕ ಮಾಡ್ತೀವೋ ಅದನ್ನು ಮಾಡಿದ ಹಾಗೆ ಆಗತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನೀವೇನು ಪಂಚಾಮೃತ ಮಾಡಿ ತೆಗೆದಿಟ್ಕೊಂಡಿರ್ತಿರಲ್ಲ ತೊಳೆದುಬಿಟ್ಟು, ಆ ವಿಗ್ರಹ ಏನಿದೆ ಅದನ್ನು ಲಕ್ಷ್ಮಿಯ ಕಳಸದ ಕೆಳಭಾಗದಲ್ಲಿ ಇಟ್ಟುಬಿಟ್ಟು ಅದಕ್ಕೆ ಅರಿಶಿನ, ಕುಂಕುಮ ಮತ್ತು ಗಂಧಾಕ್ಷತೆಯನ್ನು ಹಾಕಿ ದೇವಿಗೆ ಹೂವಿನಿಂದ ಸಹಸ್ರನಾಮವನ್ನು ಮಾಡ್ಕೋಬೇಕಾಗತ್ತೆ. ಜೊತೆಗೆ ಅಷ್ಟೋತ್ರಗಳನ್ನು ಕೂಡ ಹೇಳ್ಕೋಬೋದು. ವಿವಿಧ ಬಗೆಯ ಹೂವುಗಳಿಂದ ಅರ್ಚನೆಯನ್ನು ಕೂಡ ನಾವು ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಆದ ನಂತರ ನಾವು ಕುಂಕುಮಾರ್ಚನೆಯನ್ನು ಆ ಒಂದು ವಿಗ್ರಹಕ್ಕೆ ಮಾಡಬೇಕಾಗತ್ತೆ. ಇದನ್ನು ಖಂಡಿತವಾಗ್ಲೂ ಮಾಡಲೇಬೇಕಾಗತ್ತೆ. ಅಂದರೆ ಅಷ್ಟೋತ್ರ ಹೇಳ್ಕೊಬೇಕು, ಜೊತೆಗೆ ದೇವಿಗೆ ಸ್ವಲ್ಪ ಸ್ವಲ್ಪನೇ ಕುಂಕುಮವನ್ನು ಹಾಕ್ತಾ ಆ ಒಂದು ಕುಂಕುಮಾರ್ಚನೆಯನ್ನು ಮಾಡ್ತಾ ಹೋಗಬೇಕು. ಅಥವಾ ನಾನು ಮೊದಲು ಹೇಳಿದಾಗೆ ವಿಗ್ರಹ ಇಲ್ಲ ಅಂತ ಅಂದ್ಕೊಳ್ಳೋದಾದರೆ 1 ವಿಳೆದೆಲೆಯನ್ನು ನಿಮ್ಮ ಮುಂಭಾಗದಲ್ಲಿ ಇಟ್ಕೊಂಡು ಅದರ ಮೇಲೂ ಕೂಡ ನೀವು ಸ್ವಲ್ಪ ಸ್ವಲ್ಪ ಕುಂಕುಮವನ್ನು ಹಾಕ್ತಾ ಒಂದು ಕುಂಕುಮಾರ್ಚನೆಯನ್ನು ಮಾಡಬೇಕು. ಪೂಜೆಯೆಲ್ಲ ಈ ಒಂದು ಕುಂಕುಮ ಏನಿರುತ್ತೆ ಇದನ್ನು ದೇವಿಯ ಪಕ್ಕದಲ್ಲಿ ಇಟ್ಕೋಬೇಕು. ಪೂಜೆಯೆಲ್ಲ ಮುಗಿದ ಬಳಿಕ ನೀವು ಈ ಒಂದು ಕುಂಕುಮ ಏನಿರುತ್ತೆ ಅರ್ಚನೆ ಮಾಡಿರ್ತೀವಲ್ಲ ಆ ಒಂದು ಕುಂಕುಮವನ್ನು ಎಲ್ಲರೂ ಮನೆಯಲ್ಲಿ ಇರುವಂತಹ ಎಲ್ಲ ಸದಸ್ಯರು ಕೂಡ ಈ ಒಂದು ಕುಂಕುಮವನ್ನು ಹಣೆಗೆ ಇಟ್ಕೋಬೇಕಾಗತ್ತೆ. ಇದೆಲ್ಲ ಆದ ಮೇಲೆ ನೀವು ದೇವಿಗೆ ದೀಪಾರಾಧನೆಯನ್ನು ಮಾಡ್ಕೋಬೇಕಾಗತ್ತೆ. ನಂತರ ಉದ್ಬತ್ತಿಯನ್ನು ಬೆಳಗಿ ಇದಾದ ನಂತರ ಹಾಲು ಸಕ್ಕರೆ ಏನಾದರೂ ನಾನು ಮೊದಲೇ ಹೇಳಿದಾಗೆ ನೀವು ನೈವೇದ್ಯಕ್ಕೆ ಇಟ್ಕೋಬೋದು ಅಥವಾ ಮೊಸರನ್ನು ಇಡ್ಬೋದು ಅಥವಾ ಏನು ಇಲ್ಲ ಅಂದರೆ ಬಾಳೆಹಣ್ಣನ್ನಾದರೂ ನೀವು ನೈವೇದ್ಯಕ್ಕಾಗಿ ಇಟ್ಟು ಅದಾದ ನಂತರ ನೀವು ಮಂಗಳಾರತಿಯನ್ನು ದೇವಿಗೆ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಬಾಳೆಹಣ್ಣು ಕಾಯಿಯನ್ನು ಒಡೆಯಿರಿ, ಮತ್ತೆ ಮಂಗಳಾರತಿಯನ್ನು ಮಾಡ್ಕೊಳ್ಳಿ. ನಂತರ ವರ್ಮಹಾಲಕ್ಷ್ಮಿ ವೃತ್ತದ ಕಥೆ ಅಂಥೇಳಿ ಒಂದು ಬುಕ್ ಸಿಗತ್ತೆ ನಿಮಗೆ, ಅದಕ್ಕೆ ನೀವು ಸ್ವಲ್ಪ ಅರಿಶಿನ, ಕುಂಕುಮ ಎಲ್ಲವನ್ನು ಹಚ್ಚಿ ನಮಸ್ಕಾರವನ್ನು ಮಾಡಿಕೊಂಡು ಅದಾದ ನಂತರ ಆ ಒಂದು ವೃತ್ತದ ಕಥೆಯನ್ನು ನೀವು ಓದ್ತಾ ಹೋಗಬೇಕಾಗತ್ತೆ. ಓದಿ ಮುಗಿದ ಆದ ಮೇಲೆ ನೈವೇದ್ಯಕ್ಕೆ ನೀವು ಸಿಹಿಯನ್ನು ಮಾಡ್ಕೋಬೇಕಾಗತ್ತೆ. ಬೇಳೆ ಹೋಳಿಗೆಯನ್ನು ಮಾಡ್ಕೋಬೋದು ಅಥವಾ ಬೆಲ್ಲ ಕಡಲೆಬೇಳೆಯನ್ನು ಸೇರಿಸಿ ಒಂದು ಸಿಹಿಯನ್ನು ಮಾಡ್ಕೋಬೋದು. ಅಥವಾ ಗೋಧಿ ರವೆಯಿಂದ ಏನು ಸಿಹಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಸಿಹಿ ಪದಾರ್ಥಗಳನ್ನು ಮಾಡಿ ದೇವಿಗೆ ನೈವೇದ್ಯಕ್ಕೆ ಇಡಬೇಕಾಗತ್ತೆ. ಮೊಸರನ್ನು ಮಾಡ್ಬೋದು, ಗೊಜ್ಜನ್ನು ಮಾಡ್ಬೋದು, ಹುಳಿ ಅಂಶಗಳು ಇರುವಂತಹ ಚಿತ್ರಾನ್ನಗಳು ಅಥವಾ ಗೊಜ್ಜನ್ನು ಈ ರೀತಿ ಎಲ್ಲವನ್ನು ಮಾಡಿ ನೀವು ದೇವಿಗೆ ನೈವೇದ್ಯವನ್ನು ಮಾಡಬೇಕಾಗತ್ತೆ. ಅದಾದ ನಂತರ ಇನ್ನೇನು ಪೂಜೆ ಎಲ್ಲ ಮುಗೀತು ಅನ್ನುವಂಥ ವೇಳೆಯಲ್ಲಿ ನೀವು ಮೊದಲೇ ಮಾಡಿ ದೇವಿಯ ಬಳಿ ಪೂಜೆಗೆ ಅಂತೇಳಿ ಇಟ್ಟಿರಬೇಕು. 9 ಎಳೆಯ ದಾರಕ್ಕೆ ನೀವು ಮಧ್ಯದಲ್ಲಿ ಒಂದು ಹೂವನ್ನು ಇಟ್ಟು ಅದನ್ನು ಒಂದು ಕಂಕಣದ ರೀತಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇದನ್ನು
ವೃತ್ತದ ದಾರ ಅಂಥೇಳಿ ಕರೀತಾರೆ. ಮನೆಯಲ್ಲಿ ಎಷ್ಟು ಜನ ಇರ್ತಿರೋ ಅಷ್ಟು ಜನನು ಈ ಒಂದು ದಾರವನ್ನು ಹುಡ್ಕೋಬೇಕು. ಇನ್ನು ಪೂಜೆ ಮಾಡುವಂತಹ ಒಂದು ಸ್ತ್ರೀಯರೇನಿರ್ತಾರೆ ಅವರು ಗಂಡನ ಬಳಿ ಈ ಒಂದು ದಾರವನ್ನು ಕಟ್ಟಿಸ್ಕೋಬೇಕು, ಅಥವಾ ಮನೆಯಲ್ಲಿ ಇರುವಂತಹ ಮುತ್ತೈದೆಯರಾಗಿರ್ಬೋದು ಅಥವಾ ಹಿರಿಯರ ಒಂದು ಕೈಯಿಂದ ಈ ಒಂದು ದಾರವನ್ನು ಕಟ್ಟಿಸ್ಕೋಬೇಕಾಗುತ್ತೆ. ಅದಾದ ನಂತರ ದೇವಿಗೆ ನೀವು ನಮಸ್ಕಾರವನ್ನು ಮಾಡ್ಕೋಬೇಕು. ಅದಾದ ನಂತರ ಹಿರಿಯರಿಗೆ ನಮಸ್ಕಾರವನ್ನು ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಮಂಗಳಾರತಿಯನ್ನು ಮಾಡ್ಕೊಳ್ಳಿ. ಅದಾದ ನಂತರ ಕೈಯಲ್ಲಿ ಸ್ವಲ್ಪ ಮಂತ್ರಾಕ್ಷತೆಯನ್ನು ಹಿಡ್ಕೊಂಡು ನೀವು ದೇವಿಯ ಬಳಿ ಏನೆಲ್ಲ ಕೇಳ್ಕೋಬೇಕು ಅದನ್ನೆಲ್ಲ ಮನಸ್ಸಲ್ಲಿ ಕೇಳ್ಕೊಳ್ಳಿ, ಅದನ್ನೆಲ್ಲ ನೆರವೇರಿಸು ಅಂಥೇಳಿ ನೀವು ಕೇಳ್ಕೋಬೇಕಾಗತ್ತೆ. ಪ್ರಾರ್ಥನೆಯನ್ನು ಮಾಡಿದ ನಂತರ ನೀವು ದೇವಿಗೆ ಈ ಒಂದು ಅಕ್ಷತೆಗಳನ್ನು ಹಾಕಿಬಿಟ್ಟು ಅದಾದ ನಂತರ ಎಲ್ಲಿ ನಿಂತಿರ್ತಿರೋ ಆ ಜಾಗದಲ್ಲಿ ಪ್ರದಕ್ಷಿಣೆಯನ್ನು ಹಾಕಿ ದೇವಿಗೆ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಇನ್ನು ಈ ಒಂದು ಪೂಜೆ ಅನ್ನೋವಂಥದ್ದು ಏನಿದೆ ಇದನ್ನು ನೀವು ಮನೆಯವರೆಲ್ಲರೊಟ್ಟಿಗೆ ಸೇರಿ ಮನೆ ಮಂದಿಯೆಲ್ಲ ಸೇರಿ ಈ ಒಂದು ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಒಳ್ಳೆಯ ಮನಸ್ಸಿನಿಂದ ಮಾಡಿಕೊಳ್ಳೋದ್ರಿಂದ ನಿಮ್ಮ ಕೋರಿಕೆಗಳೇನಿದೆ ಈಡೇರ್ತಾ ಹೋಗುತ್ತೆ, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಆ ತಾಯಿ ಸಂತೃಪ್ತಳಾಗ್ತಾಳೆ, ಬೇಗನೆ ನಿಮ್ಮ ಒಂದು ಪೂಜೆಗೆ ವರವನ್ನು ಆ ಒಂದು ವರಮಹಾಲಕ್ಷ್ಮಿ ನೀಡ್ತಾಳೆ ಅಂತಲೇ ಹೇಳ್ಬೋದು. ಇದಿಷ್ಟು ಬೆಳಗಿನ ಪೂಜಾ ಕಾರ್ಯಕ್ರಮಗಳು ಅಂತಲೇ ಹೇಳ್ಬೋದು. ಇನ್ನು ಸಂಜೆ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಮುತ್ತೈದೆಯರಿಗೆ ನಾವು ಅರಿಶಿನ ಕುಂಕುಮವನ್ನು ಕೊಡಬೇಕಾಗತ್ತೆ. ಇನ್ನು ಅರಿಶಿನ ಕುಂಕುಮಕ್ಕೆ ನಾವು ಏನೆಲ್ಲ ಕೊಡಬೇಕು ಅಂತಂದರೆ ನೋಡಿ, ಎಲೆ, ಅಡಿಕೆ, ಬಾಳೆಹಣ್ಣು, ಬಳೆ ಇದಿಷ್ಟನ್ನು ನಾವು ಕೊಡಬೇಕು. ಸಾಧ್ಯ ಆದರೆ ದಕ್ಷಿಣೆ ಕೂಡ ನಾವು ಕೊಡಬೇಕಾಗತ್ತೆ. ಇನ್ನು ನಾವು ಕೊಡುವಂಥ ಶಕ್ತಿ ಇದೆ ಅಂತಂದ್ಕೊಳ್ಳೋದಾದರೆ ಕಾಯಿ ಕೊಡ್ಬೋದು, ಬ್ಲೌಸ್ ಪೀಸನ್ನು ಕೂಡ ನೀವು ಇಲ್ಲಿ ಕೊಡ್ಬೋದು. ಅದರ ಜೊತೆಗೆ ತುಂಬಾ ಶ್ರೇಷ್ಠವಾದದ್ದು ಅಂದರೆ ಒಣಕೊಬ್ಬರಿ ಜೊತೆ ನೀವು ಅರಿಶಿನ ಕುಂಕುಮ ಇಟ್ಟು ಕೊಟ್ಟರೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಮುತ್ತೈದೆಯರಿಗೆ ನಾವು ಅರಿಶಿನ ಕುಂಕುಮ ಎಲ್ಲ ಕೊಟ್ಟಾದ ನಂತರ ದೇವಿಗೆ ನಾವು ಮತ್ತೆ ಧೂಪ ದೀಪ ಆರತಿಗಳನ್ನೆಲ್ಲ ಮಾಡಿ ಒಂದು ಯಾವುದಾದ್ರೂ ನೈವೇದ್ಯವನ್ನು ಮಾಡಲೇಬೇಕು, ಅಥವಾ ಏನೂ ಇಲ್ಲ ಅಂದರೆ ಬಾಳೆಹಣ್ಣನ್ನಾದರೂ ಇಟ್ಟು ನಾವು ನೈವೇದ್ಯವನ್ನು ಮಾಡಿಕೊಂಡು ಅದಾದ ನಂತರ ಮಹಾಮಂಗಳಾರತಿಯನ್ನು ಮಾಡ್ಕೋಬೇಕು. ಇದು ಕೊನೆಯ ಒಂದು ಮಂಗಳಾರತಿ ಆಗಿರುತ್ತೆ. ಅದಾದ ನಂತರ ದೇವಿಗೆ ನಾವು ದೃಷ್ಟಿಯಾಗಿರುತ್ತೆ, ಎಲ್ಲರೂ ಬಂದು ನೋಡಿ ದೇವಿಗೆ ದೃಷ್ಟಿತಾಗಿರುತ್ತೆ. ಅದಕ್ಕೋಸ್ಕರ ನಾವು ದೃಷ್ಟಿಯನ್ನು ತೆಗಿಲಿಕ್ಕೆ ಒಂದು ಆರತಿಯನ್ನು ಮಾಡಬೇಕು, ಅದನ್ನು ಕೆಂಪಾರತಿ ಅಂಥೇಳಿ ಕರೀತಾರೆ. ಒಂದು ತಟ್ಟೆಗೆ ನಾವು ಸ್ವಲ್ಪ ನೀರನ್ನು ಅರಿಶಿಣ ಕುಂಕುಮ ಹಾಕಿ ಚೆನ್ನಾಗಿ ಕಲಸಬೇಕು, ಅದು ಸ್ವಲ್ಪ ಕೆಂಪಾಗಬೇಕು. ಅದಾದ ನಂತರ ಅದರಲ್ಲಿ ಎರಡು ದೀಪಗಳನ್ನು ಇಟ್ಟು ದೀಪವನ್ನು ಹಚ್ಕೋಬೇಕು. ಈ ರೀತಿ ಮಾಡಿಕೊಂಡಿರುವಂಥ ಆರತಿ ಏನಿದೆ ಅದನ್ನು ದೇವಿಗೆ ನಾವು ಆರತಿಯನ್ನು ತೆಗಿಬೇಕಾಗಿರುತ್ತೆ. ಈ ರೀತಿ ಮಾಡಿಕೊಂಡಿರೋದ್ರಿಂದ ದೇವಿಗೆ ಏನು ಕಣ್ದೃಷ್ಟಿ ತಾಗಿರುತ್ತೆ ಅದೆಲ್ಲ ಹೋಗುತ್ತೆ ಅಂಥೇಳಿ ಅಷ್ಟೇ. ಇನ್ನು ನಾವು ದೇವಿಯನ್ನು ಎಷ್ಟು ದಿನದವರೆಗೆ ಕೂರಿಸ್ಬೋದು, ನೀವು ಒಂದಿನಕ್ಕೆ ಇಟ್ಕೋಬೋದು ಅಥವಾ ಮಾರನೇ ದಿನ ನಾವು ಶುಕ್ರವಾರ ಕೂರಿಸಿರ್ತೀವಿ, ಮಾರನೇ ದಿನ ಶನಿವಾರ ಬೆಳಗ್ಗೆ ಕೂಡ ನೀವು ತೆಗಿಬೋದು, ಅಥವಾ ಮೂರು ದಿನ ಭಾನುವಾರಕ್ಕೆ ಕೂಡ ನೀವು ಇಲ್ಲಿ ತೆಗಿಬೋದು. ಈ ರೀತಿ ನಾವು ಹೆಚ್ಚು ದಿನಗಳ ಕಾಲ ಇಟ್ಕೊಂಡ್ರೆ ತುಂಬಾ ಕೇರ್ಫುಲ್ ಆಗಿರಬೇಕಾಗತ್ತೆ, ಯಾಕಂದರೆ ಕಳಸ ಕೂಡ ಆಚೆ ಈಚೆ ಆಗಬಾರ್ದು, ಜೊತೆಗೆ ತುಂಬಾ ಮಡಿಯಾಗಿರಬೇಕು, ಜೊತೆಗೆ ನಾವು ಸಮಯಕ್ಕೆ ಸರಿಯಾಗಿ ನೈವೇದ್ಯ ಆರತಿ ಮಂಗಳಾರತಿ ಎಲ್ಲವನ್ನು ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ಸಾಧ್ಯ ನಿಮಗೆ ಎಷ್ಟು ದಿನ ಅನುಕೂಲ ಆಗುತ್ತೆ ಸಾಧ್ಯ ಆಗುತ್ತೆ ಮಾಡ್ಕೊಳ್ಳೋದಕ್ಕೆ ಅಷ್ಟು ದಿನ ನೀವು ದೇವಿಯನ್ನು ಮನೆಯಲ್ಲಿ ಕೂರಿಸ್ಕೋಬೋದು. ಇನ್ನು ವಿಸರ್ಜನೆಯನ್ನು ನಾವು ಯಾವ ರೀತಿ ಮಾಡಬೇಕು ಅಂದರೆ, ವಿಸರ್ಜನೆ ಮಾಡುವಂಥ ಮೊದಲು ದೇವಿಗೆ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಮಾಡಿ ಮಂಗಳಾರತಿಯನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ವಿಸರ್ಜನೆ ಮಾಡಿಕೊಳ್ಳೋದಕ್ಕೆ ನಾವು ಕಳಸದ ಬಲಭಾಗದಲ್ಲಿ ಕಾಯನ್ನು ಸ್ವಲ್ಪ ಜರುಗಿಸ್ಬೇಕು ಅಂದರೆ ಅಲಗಾಡಿಸ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಳಸ ವಿಸರ್ಜನೆ ಆಯಿತು ಅಂಥೇಳಿ. ಇನ್ನು ಕಳಸದ ನೀರನ್ನು ನಾನು ಮೊದಲೇ ಹೇಳಿದಾಗೆ ಇದು ತುಂಬಾ ಪವಿತ್ರವಾಗಿರುವಂಥದ್ದು, ಇದನ್ನು ಎಲ್ಲರೂ ಮನೆಯ ಎಷ್ಟು ಜನ ಇರ್ತಾರೋ ಎಲ್ರಿಗೂ ನೀವು ಪ್ರೋಕ್ಷಣೆ ಮಾಡಬೇಕು. ಅದಾದ ನಂತರ ಮನೆಯ ಎಲ್ಲ ಭಾಗಕ್ಕೂ ಪ್ರೋಕ್ಷಣೆಯನ್ನು ಮಾಡಿ ಇದನ್ನು ಒಂದು ಮರದ ಬುಡಕ್ಕೆ ಹಾಕಬೇಕು. ಇಲ್ಲ ಅಂತಂದರೆ ಮನೆ ಹತ್ರ ಏನಿರುತ್ತೆ ಗಿಡಗಳು, ಗಿಡದ ಬುಡಕ್ಕೆ ಈ ಒಂದು ಕಳಸದ ನೀರನ್ನು ಹಾಕಬೇಕಾಗತ್ತೆ. ಇನ್ನು ನಾವು ಕಳಸಕ್ಕೆ ಅಂಥೇಳಿ ಏನಿಟ್ಟಿರ್ತೀವಿ ಕಾಯಿ, ಇದರಿಂದ ಒಂದು ಸಿಹಿ ಪದಾರ್ಥವನ್ನು ಮಾಡಿ ಮನೆ ದೇವರಿಗೆ ನೈವೇದ್ಯವನ್ನು ಕೊಟ್ಟು ಅದಾದ ನಂತರ ಮನೆಯಲ್ಲಿ ಇರುವಂತಹ ಎಲ್ಲರೂ ಕೂಡ ಇದನ್ನು ಪ್ರಸಾದ ರೂಪದಲ್ಲಿ ಸೇವನೆ ಮಾಡಬೇಕಾಗತ್ತೆ, ತುಂಬಾ ಒಳ್ಳೆಯದಾಗತ್ತೆ. ಇನ್ನು ನಾವು ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ತುಂಬಾ ವಿಜೃಂಭಣೆಯಿಂದ ತುಂಬಾ ಆಡಂಬರವಾಗಿ ಮಾಡಬೇಕು ಅಂತಲೇ ಏನೂ ಇಲ್ಲ, ತುಂಬಾ ಸಿಂಪಲ್ಲಾಗಿ ನಾವು ಒಂದು ಕಳಸವನ್ನು ಇಟ್ಟು ಆ ಒಂದು ತಾಯಿಗೆ ದೀಪ ಧೂಪಗಳ ಆರಾಧನೆಯನ್ನು ಮಾಡಿ ಒಂದು ನೈವೇದ್ಯವನ್ನು ಇಟ್ಟರೂ ಸಾಕು,
ಆ ಮಹಾಲಕ್ಷ್ಮಿ ತಾಯಿ ಖಂಡಿತವಾಗ್ಲೂ ಎಲ್ರಿಗೂ ಒಲಿತಾಳೆ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ಈ ಒಂದು ಪೂಜೆಯನ್ನು ಮಾಡ್ತಿರೋ ಖಂಡಿತವಾಗ್ಲೂ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಲಿ, ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಆಯಸ್ಸು ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ಕೂಡ ಆ ದೇವಿಯ ಬಳಿ ನಾನು ಕೂಡ ಕೇಳ್ಕೊತೀನಿ. ಇನ್ನು ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರಿಬಾರ್ದು, ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.